ನೀವು ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅಥವಾ ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸ್ತಾ ಇದ್ರೆ ಅದೆಲ್ಲದಕ್ಕೂ ತಿಲಾಂಜಲಿ ಇಟ್ಟು ನಾನು ಹೇಳಿರುವಂತಹ ಈ ಒಂದು ಮನೆಮದ್ದನ್ನು ಟ್ರೈ ಮಾಡಿ, ಖಂಡಿತವಾಗಿ ನೀವು ಕುಂಭಕರ್ಣನ ಥರ ನಿದ್ದೆ ಮಾಡ್ತೀರ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೆಫ್ಟಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಈ ನಿದ್ದೆಗೆ ಸಂಬಂಧಪಟ್ಟ ಹಾಗೆ ಒಂದು ಅತ್ಯುತ್ತಮವಾದ ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಈ ಮನೆಮದ್ದಂದರೆ ನಿಮಗೆ ನಿದ್ದೆ ಬರದೆ ಕೆಲವರು ಬಹಳಷ್ಟು ಒದ್ದಾಡ್ತಿರ್ತಾರೆ, ನಿದ್ದೆ ಮಾತ್ರೆಗಳನ್ನು ತಗೊಳ್ತಾರೆ, ಅಥವಾ ಬೇರೆ ಬೇರೆ ಕೆಲವರು ನಿದ್ದೆಗಾಗಿ ಕುಡಿಯುವರು ಕೂಡ ಇದ್ದಾರೆ. ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರ್ತದೆ ಅಂತಕೊಂಡು, ಬಟ್ ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಅದ್ರ ಬಗ್ಗೆ ಅವರು ಯೋಚನೆ ಮಾಡಲ್ಲ, ಇಲ್ಲಾಂದರೆ ನಿದ್ದೆ ಮಾತ್ರೆಯನ್ನು ತಗೊಳ್ತಾರೆ, ಕೆಲವರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ತೊಗೊಳ್ತಾರೆ, ಇನ್ನು ಕೆಲವರು ಡೈರೆಕ್ಟಾಗಿ ಯಾರನ್ನು ಕೇಳದೇ ತೊಗೊಳ್ತಾರೆ. ಬಟ್ ಇದರಿಂದ ಏನಾಗುತ್ತೆ, ಕ್ರಮೇಣ ನಿಮ್ಮ ನಿದ್ದೆ ಇನ್ನೂ ಕಮ್ಮಿ ಆಗ್ತಾ ಹೋಗ್ತದೆ. ಇದೆಲ್ಲದಕ್ಕೊಂದು ಅತ್ಯುತ್ತಮವಾಗಿ ಮನೆಯಲ್ಲೇ ಒಂದು ನಿದ್ದೆಗೆ ಅತ್ಯುತ್ತಮವಾದಂಥ ಮನೆ ಮದ್ದನ್ನು ಮಾಡೋದನ್ನು ನಾನು ಹೇಳ್ತಾ ಇದ್ದೇನೆ. ಇದನ್ನು ನೀವು ಟ್ರೈ ಮಾಡಿದ್ರೆ ಇದೆಲ್ಲ ಖಂಡಿತವಾಗಿಯೂ ನಿಮಗೆ ನಿದ್ದೆ, ಈ ನಿದ್ರಾಹೀನತೆ ಏನಿದೆ ಅಥವಾ ಇನ್ಸೋಮ್ನಿಯಾ ಅಂತ ಹೇಳ್ಕೊಂಡು ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಈ ಸಮಸ್ಯೆಗೆ ಒಂದು ಪರ್ಮನೆಂಟ್ ಪರಿಹಾರ ನಿಮ್ಗೆ ಸಿಗ್ತದೆ. ಈ ನಿದ್ರಾಹೀನತೆ ಸಮಸ್ಯೆನ ನಿವಾರಣೆ ಮಾಡಲಿಕ್ಕೆ, ಈ ಮನೆ ಮದ್ದು ಮಾಡಲಿಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹ ಒಂದು ಇಂಗ್ರೀಡಿಯೆಂಟ್ ಏನಂದರೆ ಅದು ಅಶ್ವಗಂಧ. ಅಶ್ವಗಂಧ ಸಾಮಾನ್ಯವಾಗಿ ನಿಮ್ಗೆ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಸಿಗ್ತದೆ. ಇದನ್ನು ಉಪಯೋಗಿಸ್ಕೊಂಡು ನಾವು ಈ ಒಂದು ಮನೆ ಮದ್ದನ್ನು ತಯಾರು ಮಾಡ್ಕೋಬೋದು. ಈ ಅಶ್ವಗಂಧದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅಂದರೆ ಈ ನಿದ್ದೆಗೆ ಸಂಬಂಧಪಟ್ಟ ಹಾಗೆ ಇದ್ರ ಬಗ್ಗೆ ಬಹಳಷ್ಟು ಸಂಶೋಧನೆಯನ್ನು ಮಾಡಿ ಡಾಕ್ಟರ್ PL ಸಿಮಾರ್ಡ್ಸ್ ಅನ್ನೋರು, ಇವರು ಅಮೆರಿಕದಲ್ಲೂ ಓರ್ವ ಖ್ಯಾತ ವೈದ್ಯ. ಈ ಇನ್ಸೋಮ್ನಿಯಾಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಸ್ಲೀಪಿಂಗ್ ಡಿಸಾರ್ಡರ್ ಬಗ್ಗೆ ಬಹಳಷ್ಟು ಸಂಶೋಧನೆ ಮಾಡಿರುವವರು, ಅವರು ಹೇಳಿರುವಂತಹ ಮಾತು ಏನಂತ ಹೇಳಿದ್ರೆ, ಅಶ್ವಗಂಧ ಒಂದು ಹಾನಿ ಮಾಡದೇ ಇರುವಂತಹ ಒಂದು ನಿದ್ರೆಗೆ ಉಪಯೋಗಿಸ್ಬಹುದಾದಂಥ ಒಂದು ಮೆಡಿಸಿನ್ ಅಂತಕೊಂಡು ಹೇಳಿದ್ದಾರೆ. ಸೊ ಇದನ್ನು ಉಪಯೋಗಿಸ್ಕೊಂಡು ನಾವು ಈ ಮನೆ ಮದ್ದನ್ನು ಮಾಡ್ಕೊಳ್ತಾ ಇದ್ದೇವೆ. ಮಾಡೋದು ಹೇಗೆ ಅಂತಕೊಂಡು ನಾನು ನಿಮಗೆ ಹೇಳ್ತೇನೆ. ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ಳಿ. ಈ ಹಾಲಿಗೆ ಒಂದು 5 ಗ್ರಾಮ್ನಷ್ಟು ಈ ಅಶ್ವಗಂಧ ಪೌಡ್ರನ್ನ ಹಾಕ್ಕೊಳ್ಬೇಕು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಹಾಲಿನ ಜೊತೆಗೆ ಈ ಪೌಡ್ರ್ ಮಿಕ್ಸ್ ಆಗಬೇಕು, ಅದು ಇಲ್ಲಾಂದರೆ ಗಂಟು ಗಂಟು ಥರ ಆಗ್ತದೆ. ಸೊ ಕರೆಕ್ಟಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ 1 ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ಳಿ, ಹಾಗೆ 1/2 ಚಮಚದಷ್ಟು ತುಪ್ಪ, ಇದನ್ನು ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ನಂತರ ಇದನ್ನು ಸ್ಟೌವ್ನಲ್ಲಿಟ್ಟು ನಾವು ಸ್ವಲ್ಪ ಕುದಿಸ್ಕೊಳ್ಬೇಕು. ಅಂದರೆ ಇದು ನೀವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹೊರಡಿಲ್ಲ, ಇಲ್ಲ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಕರೆಕ್ಟಾಗಿ ಅದು ಕುದಿಬೇಕು. ಈ ಥರ ಮಿಕ್ಸ್ ಮಾಡ್ಕೊತಾ ಇರಿ, ಕರೆಕ್ಟಾಗಿ ಅದು ಮಿಕ್ಸ್ ಆಗಿ, ಅಂದರೆ ಇಲ್ಲಾಂದರೆ ಈ ನಾವು ಹಾಕಿರುವಂತಹ ಅಶ್ವಗಂಧ ಇದೆಯಲ್ಲ ಅದು ಸ್ವಲ್ಪ ಗಟ್ಟಿ ಥರ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ, ಅದು ಗಂಟಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ಕುದೀತಾ ಇದೆ, ಸಾಕು, ಇಷ್ಟು ಬಂದ್ ಮಾಡಿದ್ರೆ ಸಾಕು. ಜಸ್ಟ್ ಒಂದೂವರೆ ಮಿನಿಟ್ ನೀವು ಕುದಿಸಿದ್ರೆ ಸಾಕು, ಜಾಸ್ತಿ ಕುದಿಸ್ಕೋಬೇಕಂತೇಳಿಲ್ಲ, ಇಷ್ಟು ಮಾಡಿದರೆ ಸಾಕಾಗ್ತದೆ. ಈಗ ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗಲಿ ಬಿಟ್ಬಿಡಿ, ಸ್ವಲ್ಪ ತಣ್ಣಗಾಗಿದೆ. ಈಗ ಸರ್ವ್ ಮಾಡಿ ನಾನು ಇದನ್ನು ಯಾವ ರೀತಿ ನೀವು ಉಪಯೋಗಿಸ್ಬೇಕು ಅನ್ನೋದನ್ನು ಹೇಳ್ತೇನೆ. ನಿದ್ರಾಹೀನತೆ ಅಥವಾ ಇನ್ಸೋಮ್ನಿಯಾಕ್ಕೆ ಒಂದು ಅತ್ಯುತ್ತಮವಾದ ಮನೆ ಮದ್ದು ತಯಾರಾಗಿದೆ. ಇದನ್ನು ನೀವು ಯಾವ ರೀತಿ ಕುಡಿಬೇಕು ಅಂತೇಳಿದರೆ, ಪ್ರತಿದಿನ ನೀವು ಮಲಗೋಕ್ಕಿಂತ ಮೊದಲು 1/2 ಗಂಟೆ ಮೊದಲು ಇದನ್ನು ರೆಡಿ ಮಾಡಿಕೊಂಡು ನೀವು ಕುಡಿದು ನಂತರ 1/2 ಗಂಟೆ ಆದಮೇಲೆ ನಿದ್ದೆ ಮಾಡಿ. ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಇದು ಒಂದೇ ದಿನದಲ್ಲಿ ನಿಮಗೆ ಎಫೆಕ್ಟ್ ಆಗುತ್ತೆ ಅಂತೇಳಿ ಹೇಳಬೇಡ, ಯಾಕಂದರೆ ಇವತ್ತು ಕುಡಿದ ತಕ್ಷಣ ನನಗೆ ಇವತ್ತಿಂದಲೇ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತೇಳಿ ಹೇಳಲಿಕ್ಕಿಲ್ಲ. ಇದನ್ನು ನೀವು ಕುಡಿತಾ ಬನ್ನಿ, ಗೊತ್ತಾಗ ನಿಮಗೆ ಅಟ್ಲೀಸ್ಟ್ ನಿಮಗೊಂದು 4-5 ದಿನದಲ್ಲಿ ಇದರದ್ದು ಇಫೆಕ್ಟ್ ಗೊತ್ತಾಗುತ್ತೆ. ಯಾಕಂದರೆ ಇದರಲ್ಲಿ ಒಂದು ಅಶ್ವಗಂಧ ಇದು ನಿದ್ರಾಕಾರಕ, ಅದ್ರ ಜೊತೆಯಲ್ಲಿ ನಾವು ಉಪಯೋಗಿಸಿರುವಂಥ ಹಾಲು ಇದೆಯಲ್ಲ, ಹಾಲು ಕೂಡ ಅಷ್ಟೇ ನಿದ್ದೆಗೆ ತುಂಬ ಉತ್ತಮವಾದಂತಹ ಒಂದು ಪೇಯ. ಹಾಗೆ ತುಪ್ಪ ಮತ್ತು ಸಕ್ಕರೆ ಇದೆಲ್ಲದೂ ಅಷ್ಟೇ ನಿಮಗೆ ನಿದ್ದೆ ಬರಲಿಕ್ಕೆ ಅತ್ಯುತ್ತಮವಾಗಿ ಕೆಲಸ ಮಾಡ್ತದೆ. ಹಾಗಾಗಿ ಇದನ್ನು ನೀವು 1/2 ಗಂಟೆ ಮೊದಲು ಕುಡಿದು ನಂತರ ನೀವು ನಿದ್ದೆಗೆ ಹೋಗಿ, ನಿಮಗೆ ಒಂದು 4-5 ದಿನದಲ್ಲಿ ಗೊತ್ತಾಗ್ತದೆ ನಿದ್ದೆ ಹೇಗೆ ಬರ್ತದೆ ಅಂತಕೊಂಡು. ಇನ್ನೊಂದು ಹೇಳ್ತಾ ಇದ್ದೇನೆ, ಇದು ಮಾಡುವ ವಿಧಾನ ಕೂಡ ತುಂಬ ಸಿಂಪಲ್, ಯಾಕಂದರೆ ಕೇವಲ ನಿಮ್ಗೆ ಒಂದು 2-3 ಮಿನಿಟ್ ತೊಗೊಳುತ್ತೆ ಅಷ್ಟೇ ರೆಡಿ ಮಾಡಲಿಕ್ಕೆ. ಅದಾದಮೇಲೆ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ಸ್ ಇಲ್ಲ. ನೀವು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅಥವಾ ಬೇರೆ ಇನ್ನೇನು ತೊಗೊಂಡ್ರು ಕೂಡ ಎಲ್ಲ ರೀತಿಯಲ್ಲೂ ಸೈಡ್ ಇಫೆಕ್ಟ್ಸ್ ಇದ್ದೇ ಇದೆ, ನಿಮ್ಗೆ ಗೊತ್ತೇ ಇದೆ. ಅದ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ಯಾಕಂದರೆ ನಿದ್ದೆ ಮಾತ್ರೆ ತೊಗೊಳ್ಳೋದು ಕೊನೆಯ ಹಂತ ಅಂತ ಹೇಳ್ತಾರೆ, ನಿದ್ದೆನೇ ಬರಲಿಲ್ಲ ಅಂದರೆ ಆವಾಗ ತೊಗೊಳ್ತಾರೆ. ಆದರೆ ಅದಕ್ಕೊಂದು ಆಲ್ಟರ್ನೇಟಿವ್ ನಿಮಗೆ ಇಲ್ಲಿ ಒಂದು ಸಜೆಸ್ಟ್ ಮಾಡ್ತಾ ಇದ್ದೇನೆ. ಹಾಗಾಗಿ ಇದನ್ನು ಟ್ರೈ ಮಾಡಿ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ, ನಿಮ್ಗೆ ಆರೋಗ್ಯಕ್ಕೆ ಯಾವುದೇ ರೀತಿಯ ಹಾನಿಕಾರಕ ಅಲ್ಲ, ಏನೂ ಅಲ್ಲ, ಜಸ್ಟ್ ಒಂದು ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಮನೆ ಮದ್ದಿದು. ಇದರಿಂದ ನಿಮಗೆ ನಿದ್ದೆ ತುಂಬ ಚೆನ್ನಾಗಿ ಬರ್ತದೆ. ಇದನ್ನು ನೀವು ಟ್ರೈ ಮಾಡಿ ನಂತರ ನನಗೆ ಇದರ ರಿಸಲ್ಟನ್ನು ದಯವಿಟ್ಟು ತಿಳಿಸಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಇನ್ನೂ ಹೆಚ್ಚಿನ ಸಪೋರ್ಟನ್ನು ಕೊಡಿ. ಥ್ಯಾಂಕ್ ಯು.